ಎಸ್ ರಮೇಶ್ ಅನ್ಬಿಟ್ಟು ಬೆಂಕಿಮಳೆ ಪತ್ರಿಕೆಯಿಂದ ಉಪಸಂಪಾದಕರು. ಅಂದು ದಾದಾಸಾಹೇಬ್ ಪಾಲಿಕೆ ಪ್ರಶಸ್ತಿ ನೀವೆಲ್ಲ ಕೇಳಿರ್ತೀರಾ, ಇವತ್ತು ಪುನೀತರತ್ನ ಎಂಬ ಪ್ರಶಸ್ತಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಪುನೀತರತ್ನ ಪ್ರಶಸ್ತಿ ಏಂತು ಕೊಡಬೇಕು ಅಂತ ಹೇಳಿದ್ರೆ, ಅಂದು ಚಿತ್ರರಂಗದ ಆವಿಷ್ಕಾರವನ್ನು ಕಂಡಿಡಿದ ದಾದಾಸಾಹೇಬ್ ಪಾಲ್ಕೆಯವರ ಕೊಡುಗೆ ಏನಿದೆ, ಇವತ್ತು ಚಿತ್ರರಂಗಕ್ಕಲ್ಲದೆ ಚಿತ್ರರಂಗದಲ್ಲದೆ ಬೇರೆ 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 ಇದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಬಂದಿದ್ದಾರೆ. ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗ್ದಂಗೆ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಪುನೀತ್ ರತ್ನ ಎಂಬ ಪ್ರಶಸ್ತಿ ಘೋಷಣೆ ಮಾಡಬೇಕು. ಈ ಪುನೀತ್ ರತ್ನ ಎಂಬ ಪ್ರಶಸ್ತಿ ಘೋಷಣೆ ಮಾಡಬೇಕಂದ್ರೆ ರಾಜ್ಯ ಸರ್ಕಾರ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗ್ಬೋದು, ಇದು ಹೆಚ್ಚಿನ ಒಲವು ಕೊಟ್ಟು ಮಾಡಬೇಕು. ಎಲ್ಲ ಅಭಿಮಾನಿಗಳ ಒತ್ತಾಸೆಯೂ ಕೂಡ ಅದೇ ಆಗಿರುತ್ತೆ. ಇವತ್ತು ನೀವು ಪುನೀತ್ ರಾಜ್ಕುಮಾರ್ ಅವರು ಸತ್ತ ದಿನ ಮಹಾತ್ಮ ಗಾಂಧೀಜಿಯವರು ಸತ್ತಾಗ ಸೇರಿದ್ರಲ್ಲ ಲಕ್ಷಾಂತರ ಜನ, ಅಷ್ಟು ಜನ ಪುನೀತ್ ರಾಜ್ಕುಮಾರ್ ಅವರು ಸತ್ತಾಗ ಅಷ್ಟು ಲಕ್ಷಾಂತರ ಜನ ಸೇರಿದ್ದಾರೆ. ಅದಕ್ಕೋಸ್ಕರ ಪುನೀತ ರತ್ನ ಎಂಬ ಪ್ರಶಸ್ತಿ ಕೊಡಬೇಕು. ಜೈ ಪುನೀತ ರತ್ನ, ಜೈ ಪುನೀತ ರತ್ನ, ಜೈ ಪುನೀತ ರತ್ನ. ಡ್ಯಾನ್ಸ್ ಆಗ್ಬೋದು, ಆ್ಯಕ್ಟಿಂಗ್ ಆಗ್ಬೋದು, ಆರ್ ಫೈಟ್ಸ್ ಆಗ್ಬೋದು, ಎಲ್ಲನೂ ಕೂಡ ಇನ್ಸ್ಪೈರ್ ಆದೇ ಆಗುತ್ತೆ. ಅಂಥ ವ್ಯಕ್ತಿ ಅಪ್ರತಿಮ, ಏಕೈಕ ಅಪ್ರತಿಮ ನಾಯಕ ನಟ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಒಬ್ಬರೇ ಮಾತ್ರ, ಅದು ಅವ್ರ ಕೈಲೇ ಮಾತ್ರ ಸಾಧ್ಯ ಅದು. ಈ ಆಮೇಲೆ ನೀವು ಈ ಕೋವಿಡ್ ಬಂದಿರೋ ಕೋವಿಡ್-19 ಏನಾಯಿತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೆಲ ರಾಜಕಾರಣಿಗಳು ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ, ಕೆಲ ರಾಜಕಾರಣಿಗಳು ಮತ್ತು ಕೆಲ ನಾಯಕರುಗಳು ಆ ಜನಗಳು ಕೊಡೋಂಥ ದವಸ ಧಾನ್ಯಗಳ ಮೇಲೆ ತಮ್ಮ ಫೋಟೋ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಸಹಾಯ ಮಾಡಿದ್ರು. ಆದರೆ ಪುನೀತ್ ರಾಜ್ಕುಮಾರ್ ಅವರು 1800 ವಿದ್ಯಾರ್ಥಿಗಳು ಆಮೇಲೆ ಸುಮಾರು ಅನಾಥಾಶ್ರಮಗಳನ್ನೆಲ್ಲನೂ ಕೂಡ ನಡೆಸ್ಕೊಂತ ಬಂದಿದ್ದಾರೆ. ಅವರು ಬಲಗೈಲಿ ಮಾಡಿದಂಥ ಉಪಕಾರನ ಎಡಗೈ ಗೊತ್ತಾಗ್ತಾ ಇರಲಿಲ್ಲ ಅಂಥ ಏಕೈಕ ವ್ಯಕ್ತಿ. ಇವತ್ತು ಏನಾದ್ರೂ ಇರಿ ಇರಲಿ ಒಂದು ನಿಮಿಷ, ಇವತ್ತು ಏನಾದ್ರೂ ಒಬ್ಬ ಭಗವಂತ ಭೂಮಿ ಮೇಲೆ ಇದ್ದರು ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ಮಾತ್ರ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡವರು ಕೂಡ ಇರಿಮಡಿ ಜೊತೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಎತ್ಕೊಂಡೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ಇದೆಲ್ಲ ಅಂಥ ಸಾಮಾನ್ಯ ವಿಚಾರ ಅಲ್ಲ, ಇದು ಇಡೀ ನಮ್ಮ ದೇಶದಲ್ಲದೆ ಇಡೀ ಪ್ರಪಂಚದಲ್ಲಿ ಕೂಡ ಇದು ಮೊದಲನೇ ಉದಾಹರಣೆ. ಈ ಥರ ಮಹಾತ್ಮ ಗಾಂಧೀಜಿಯವರು ಸತ್ತಾಗ ಸೇರಿದಂಥ ಜನ ಪುನೀತ್ ರಾಜ್ಕುಮಾರ್ ಸತ್ತಾಗ ಅಷ್ಟು ಲಕ್ಷ ಜನ ಸೇರಿದ್ದಾರೆ. ಹುಟ್ಟು ನೋಡಿ, ಹುಟ್ಟು ಸಹಜ, ಮರಣ ಇತಿಹಾಸ. ಹುಟ್ಟುವಾಗೆ ಸಹಜವಾಗಿ ಹುಟ್ಟಿದ್ರು ರಾಜ್ಕುಮಾರ್ ಮಗನಾಗಿ, ಸತ್ತಾಗ ಮರಣ ಹೊಂದಾಗ ಇಡೀ ಇತಿಹಾಸ ಆಯಿತು, ಇಡೀ ಪ್ರಪಂಚದತ್ತ ಇತಿಹಾಸ ಆಯಿತು. ಅದು ಒಬ್ಬರ ಕೈಲೇ ಪುನೀತ್ ರಾಜ್ಕುಮಾರ್ ಅವ್ರ ಕೈಲಿ ಮಾತ್ರ. ನಿನ್ನೆ ವಿಧಾನಸೌಧಕ್ಕೆ ಹೋಗಿ ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವ್ರನ್ನ ಕೂಡ ಭೇಟಿಯಾಗಕ್ಕೆ ಬಂದು ಕರ್ನಾಟಕ ರತ್ನ ಪ್ರಶಸ್ತಿ ಎಲ್ಲರೂ ಕೊಟ್ಟಿದ್ದಾರೆ. ಪುನೀತ ರತ್ನ ಎಂಬ ಪ್ರಶಸ್ತಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಅಂದ್ಬಿಟ್ಟು ಅವ್ರಿಗೂ ಕೂಡ ನಮ್ಮ ಪತ್ರಿಕೆ ಕೊಟ್ಬಿಟ್ಟು ಬಂದಿದ್ದೀನಿ. ಆಯಿತು, ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಇದು ನಮ್ಮ ಉದ್ದೇಶ ಏನಂದರೆ, ಎಲ್ಲ ಅಭಿಮಾನಿಗಳ ಉದ್ದೇಶ, ಕೋಟ್ಯಾಂತರ ಅಭಿಮಾನಿಗಳ ಉದ್ದೇಶ ಏನಂದರೆ ಪುನೀತ ರತ್ನ ಎಂಬ ಪ್ರಶಸ್ತಿ ಘೋಷಣೆ ಮಾಡಬೇಕು. ಜೈ ಪುನೀತ ರತ್ನ, ಜೈ ಪುನೀತ ರತ್ನ, ಜೈ ಪುನೀತ ರತ್ನ. Hey!